ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವಾಗತ. ನಾನು ಸುನೀತಾ ದೇಸಾಯಿ. ಈಗ ನೋಡೋಣ ಈ ಹೊತ್ತಿನ ಟಾಪ್ 10 ಸ್ಪೆಷಲ್ ಸುದ್ದಿ. ನಿನ್ನೆ ವಿಶೇಷವಾದಂತ ಕಾರ್ಯಕ್ರಮ ಗೊತ್ತಿದೆ, ರಾಜಕಾರಣ ಅಂತಂದ್ರೆ ತಂತಿ ಮೇಲೆ ನಡೆದ ಹಾಗೆ. ಮುಂದೆ ಬರೋ ದಿನಗಳಲ್ಲಿ ರಾಜಕಾರಣದಲ್ಲಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಕಬಡ್ಡಿನೂ ಗೊತ್ತಿರಬೇಕು, ಅದೇ ರೀತಿ ಚದುರಂಗ ಆಟನು ಕೂಡ ಗೊತ್ತಿರಬೇಕು. ಈ ಹಿನ್ನೆಲೆಯಲ್ಲಿ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಡೋಂಟ್ ರೀಡ್ ಟೂ ಮಚ್ ಇನ್ ಬಿಟ್ವೀನ್ ದ ಲೈನ್ಸ್. ನಾನು ಅವತ್ತಿನ ನನ್ನ ಕಾರ್ಯಕ್ರಮದಲ್ಲ ಮಾತು ಹೇಳಿದ್ದೇನೆ. ಆದರೆ ನಾವು ಒಂದಂತೂ ಸ್ಪಷ್ಟ, ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ವಿರೋಧ ಪಕ್ಷದವರು ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಇವತ್ತು ಕಿತ್ತಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಬೀದಿ ನಾಟಕ ಆಗಿ ಇವತ್ತು ಪರಿವರ್ತನೆ ಆಗಿದೆ ವಿರೋಧ ಪಕ್ಷಗಳ ಒಂದು ನಡವಳಿಕೆಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ನಾಯಕರ ಕಿತ್ತಾಟ. ರಾಜ್ಯದ ಜನ ಇವತ್ತು ಹಾಸ್ಯವನ್ನ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯನ್ನು ನೋಡಿ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಂತ ಒಂದು ದಿಟ್ಟ ನಾಯಕತ್ವ ಇತ್ತಂತ ಸಂದರ್ಭದಲ್ಲಿ, ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಕರ್ನಾಟಕದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಏನು ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿ ಬಡವರ ಬಗ್ಗೆ, ರೈತರ ಬಗ್ಗೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳ ಬಗ್ಗೆ ಹೇಗೆ ಜೊತೆ ತೆಗೆದುಕೊಂಡು ಹೋಗ್ತಾ ಇದ್ರು, ಆ ದಿಕ್ಕಿನವರು ಬೊಮ್ಮಾಯಿ ಕೂಡ ಸಾಧ್ಯ ಇರ್ತಕ್ಕಂಥ. ನಮಗಂತೂ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ, ಇನ್ನೂ ಜನಪರ ಕಾರ್ಯಕ್ರಮಗಳನ್ನು ಬರೋ ದಿನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನೋಡಿ, ದುರಾದೃಷ್ಟ ಇತ್ತು. ಅಣ್ಣ ಬಸವಣ್ಣನವರ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಯಾವ ರೀತಿ ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ಅಂತ ನ್ಯಾಯ ಅಂತೇಳಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆ ರೀತಿ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ದೇವರಾಜ ಅರಸರು. ಬಹುಶಃ ದೇವರಾಜ ಅರಸರ ನಂತರ ಈ ರೀತಿ ಎಲ್ಲ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನ, ಎಲ್ಲ ಸಮುದಾಯಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಆ ದಿಕ್ಕಿನಲ್ಲಿ ಆಡಳಿತ ನಡೆಸಿರ್ತಕ್ಕಂಥ, ರೈತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥವ್ರು ಇವತ್ತು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿನೇ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇಲ್ಲದೆ ಇರಲಿ ಇವತ್ತು ರಾಜ್ಯದ ಜನ ಅವ್ರನ್ನ ಜನನಾಯಕ ಅಂತ ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಜಾತಿ ಆಧಾರಿತವಾಗಿ ನಾವು ಚುನಾವಣೆಯಲ್ಲಿ ಗೆಲ್ತೇವೆ, ಯಾವುದೊಂದು ಜಾತಿಯ ಮತವನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥದ್ದು ಭ್ರಮೆ. ಇದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಧರ್ಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಮತ್ತೊಂದು ನೇಕಾರರ ಬಗ್ಗೆ ಹೋರಾಟ ನಡೀತಾ ಇರೋದ್ರ ಬಗ್ಗೆ ನಮಗಂತೂ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ, ಇನ್ನೂ ಜನಪರ ಕಾರ್ಯಕ್ರಮಗಳನ್ನು ಬರೋ ದಿನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನೋಡಿ, ದುರಾದೃಷ್ಟ ಇತ್ತು. ಅಣ್ಣ ಬಸವಣ್ಣನವರ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಯಾವ ರೀತಿ ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ಅಂತ ನ್ಯಾಯ ಅಂತೇಳಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆ ರೀತಿ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ದೇವರಾಜ ಅರಸರು. ಬಹುಶಃ ದೇವರಾಜ ಅರಸರ ನಂತರ ಈ ರೀತಿ ಎಲ್ಲ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನ, ಎಲ್ಲ ಸಮುದಾಯಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಆ ದಿಕ್ಕಿನಲ್ಲಿ ಆಡಳಿತ ನಡೆಸಿರ್ತಕ್ಕಂಥ, ರೈತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥವ್ರು ಇವತ್ತು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿನೇ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇಲ್ಲದೆ ಇರಲಿ ಇವತ್ತು ರಾಜ್ಯದ ಜನ ಅವ್ರನ್ನ ಜನನಾಯಕ ಅಂತ ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಜಾತಿ ಆಧಾರಿತವಾಗಿ ನಾವು ಚುನಾವಣೆಯಲ್ಲಿ ಗೆಲ್ತೇವೆ, ಯಾವುದೊಂದು ಜಾತಿಯ ಮತವನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥದ್ದು ಭ್ರಮೆ. ಇದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಧರ್ಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಮತ್ತೊಂದು ನೇಕಾರರ ಬಗ್ಗೆ
ಹೋರಾಟ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಕೂಡ ನಂಗೆ ಬಂದಿದೆ. ಸ್ನೇಹಿತರೆ, ತಮಗೆ ಗೊತ್ತಿದ್ದು ಕರ್ನಾಟಕ ರಾಜ್ಯದಲ್ಲಿ ನೇಕಾರರು ಅಂತ ಹೇಳಿ ಅವರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಮಾನ್ಯತೆ ಮತ್ತು ಅವರಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ. ಇವತ್ತು ರೈತರು ಹಾಗೆ ನಾವು ರೈತರು ಜೊತೆಗೆ ನೇಕಾರರು ನಮ್ಮ ಕಣ್ಣುಗಳು ಎರಡು ಕಣ್ಣುಗಳಿದ್ದಾಗೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಅನೇಕ ಯೋಜನೆಗಳನ್ನ ಅಧಿಕಾರ ಇದ್ದಂಥ ಸಂದರ್ಭ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನೇಕಾರರ ಒಂದು ಹೋರಾಟದ ವಿಚಾರದಲ್ಲಿ ರಾಜಕೀಯವನ್ನು ಬರೆಸ್ತಕ್ಕಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ, ಅವರು ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ಸಹಾನುಭೂತಿಯಿಂದ ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭ ನೇಕಾರರು ಕೂಡ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನವಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಮಾನ್ಯ ಶಾಸಕರು ನಮ್ಮ ಜೊತೆಲಿದ್ದಾರೆ, ಶಾಸಕರು ನಾವು ಹಿರಿಯರು ಎಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನೇಕಾರರ ಸಮಸ್ಯೆ ಏನಿದೆ, ಯಾವ ರೀತಿ ಸ್ಪಂದನೆ ಮಾಡಬೇಕು, ಈ ನಿಟ್ಟಿನಲ್ಲಿ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ರಾಜ್ಯ ಸರ್ಕಾರವನ್ನು ಮನವಿಯನ್ನು ಮಾಡೋರಿದ್ದಾರೆ. ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಒಂದು ಪಂಚರಕ್ತ ಯಾತ್ರೆ ಸಹಜ ಅಲ್ಲನ್ರಿ, ಪಾಪ ಚುನಾವಣೆ ಬಂದಿದೆ ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ಅವ್ರದೇ ಆದಂತಹ ತಂತ್ರಗಳನ್ನ ಮಾಡ್ತಾರೆ. ಅಂದ್ರೆ ರಾಜ್ಯದ ಜನ ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ. ಯಾರನ್ನ ಆಯ್ಕೆ ಮಾಡಿದ್ರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ. ಒಂದ್ ಕಡೆ ಇಡೀ ದೇಶದ ಜನ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದೃಢ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ಇರಬೇಕು, ಸಂಪೂರ್ಣವಾಗಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಅಂತ ರಾಜ್ಯ ಜನತೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ವಿರೋಧ ಪಕ್ಷಗಳು ಸಹಜ, ಅವೆಲ್ಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಂತ್ರ ಕುತಂತ್ರ ಇವೆಲ್ಲವೂ ನಡೀತದೆ ರಾಜಕಾರಣದಲ್ಲಿ. ಆದ್ರೆ ನಮಗೆ ವಿಶ್ವಾಸ ಇದೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬರುವಂತಹ ದಿನಗಳಲ್ಲಿ ಆ ವಿಚಾರವಾಗಿ ಮಾತಾಡೋಣ. ಧನ್ಯವಾದ. ಒತ್ತಡ ಬಹಳಷ್ಟು ಕಾರ್ಯಕರ್ತರು ಇತ್ತು, ತಾವು ಸ್ಪರ್ಧೆ ಮಾಡದಂತ ಅಲ್ಲಿ ಸ್ವಲ್ಪ ಬಿಜೆಪಿಗೆ ವಿಕಾಸ ಆಗಿದೆ. ಈಗ ಶಿಕಾರಿಪುರಕ್ಕೆ ಇದಾಗಿ ಹಳೆ ಮೈಸೂರು ಭಾಗದ ಜನ ತಮ್ಮ ಬಗ್ಗೆ ನೋಡ್ರಿ, ಯಾರೇ ಒಬ್ಬ ವ್ಯಕ್ತಿಯಿಂದ ಯಾವ್ದೋ ಒಂದು ಏರಿಯಾದಲ್ಲಿ ಕ್ಷೇತ್ರದಲ್ಲಿ ಭಾಗದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಲಾಭ ಆಗ್ತದೆ ನಷ್ಟ ಆಗ್ತದೆ ಪ್ರಶ್ನೆ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಸಂಘಟಿತವಾದ ವ್ಯಕ್ತಿ ಪೂಜಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯೋದಿಲ್ಲ. ಅದರಲ್ಲೂ ಕೂಡ ಒಗ್ಗಟ್ಟಾಗಿ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ ಉತ್ತಮ ಕೆಲಸ ಆಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಯೋಜನೆಯಡಿಯಲ್ಲಿ ನವನಗರದ ಸಿರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ 367ಗೆ ಹೊರಡುವ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿಗೊಳಿಸುವ ಅಂದಾಜು 1,284 ಲಕ್ಷ ರೂಪಾಯಿ ಕಾಮಗಾರಿಗೆ ಬಾಗಲಕೋಟೆ ಶಾಸಕರಾದ ವೀರಣ್ಣ ಚರಂತಿಮಠ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಭಜಂತ್ರಿ, ಬುಡಾ ಅಧ್ಯಕ್ಷ ಬಸಲಿಂಗಪ್ಪ ನಾವಲ್ಗಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ನಾರಾಯಣ ಸಾಭಾಂಡ್ಗೆ, ಬಿಟಿಡಿಎ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಒಂದು ಒಂದು 1.25 ಕಿಲೋಮೀಟರ್ 1.75 ಕಿಲೋಮೀಟರ್ನಷ್ಟು ರಸ್ತೆಯನ್ನು ಚತುಷ್ಪಥ ಒಂದು ಪ್ರಪೋಸಲ್ ಕಳಿಸಿದ್ವಿ. ಆ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಒಂಟಗೋಡಿ ಅವರು ನಮ್ಮ ಕಾಂಟ್ರಾಕ್ಟ್ರಿಗೆ ಆಗ್ಯದಾರೆ. ಸುಮಾರು 11 ಕೋಟಿ 42 ಲಕ್ಷ ಈ ಟೆಂಡರ್ ಮೊತ್ತ ಇದೆ ಚತುಷ್ಪಥ. ಮತ್ತು ಭಾಳ ಒಳ್ಳೆಯ ರೋಡನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಎಲ್ಲ ಜನ ರೈತರು ಆಜುಬಾಜು ಇದ್ದಂಥವ್ರು ಎಲ್ಲರೂ ಸಹಕರಿಸ್ಬೇಕು. ಈ ನಿಮ್ಮ ರೈತರ ಜಮೀನಿಗೂ ಕೂಡ ನಾವು ಅಕ್ವಿಜೇಷನ್ಗೆ ಹಾಕಿವಿ. ಈಗ ಅವಾರ್ಡ್ ಮಾಡಿ ನಿಮಗೆ ದುಡ್ಡು ಕೂಡ ಕೊಡ್ತಾ ಇದ್ದೀವಿ. ಈಗಾಗಲೇ ಆ ಪ್ರೊಸೆಸ್ ಪ್ರಾರಂಭ ಆಗಿದೆ. ಅಭಿವೃದ್ಧಿಗೆ ಯಾರೂ ಕೂಡ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದು 11 ತಿಂಗಳಲ್ಲಿ ಮುಗಿಬೇಕಾಗಿತ್ತು, ಆದರೆ ನಮ್ಮ ಕಾಂಟ್ರಾಕ್ಟ್ರು ದೊಡ್ಡ ಕಾಂಟ್ರಾಕ್ಟರ್ ಇರೋದರಿಂದ ಅವರು 6 ತಿಂಗಳಲ್ಲಿ ಮುಗಿಸ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ ಈ ರಸ್ತೆಯನ್ನು ಓಡಾಟಕ್ಕೆ ಪ್ರಾರಂಭ ಮಾಡ್ತೀವಿ. ಇನ್ನೂ ಇಂಥ ಹಲವಾರು ಬಿಟಿಡಿಎದಿಂದ ಕಾರ್ಯಕ್ರಮಗಳು ಅಪ್ರೂವಲ್ ಆಗಿ ಟೆಂಡರ್ ಆಗಿದಾವು. ಈ ಕೆಲವು ಬೇರೆ ಬೇರೆ ಕಡೆ ಇದೆ, ಇನ್ನೂ ಕೂಡ ಕೆಲವು ಟೆಂಡರ್ ಹಂತದಲ್ಲಿ ಅದಾವು.
ಒಟ್ಟಾರೆ ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಮಾಡತಕ್ಕಂತ ಎರಡೂ ಬದಿಗೆ ಆರ್ ಸಿ ಸಿ ಚರಂಡಿ ಬರ್ತಾವು, ಅಡ್ಡಮೋರಿಗೆ ಆರ್ ಸಿ ಸಿ ಬ್ಲಾಕ್ ಕಲ್ವರ್ಟ್ಗಳನ್ನು ಕಟ್ತಾರೆ, ರಸ್ತೆ ಮಧ್ಯದಲ್ಲಿ ಮಿಡಿಯನ್ ಬೀದಿ ದೀಪ ಅಳವಡಿಸ್ತಾರೆ. ಒಳ್ಳೆಯ ರೀತಿಯಿಂದ ಈ ಬೆಳಗಾವಿ ರಸ್ತೆ ಕೂಡ ಚತುಷ್ಪಥ ಆಗ್ತದೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿಂದ ಗುಳೇದಗುಡ್ಡ ಕ್ರಾಸಿನಿಂದ ಗದ್ದನಗೇರಿ ಕ್ರಾಸ್ವರೆಗೆ ಇದು ಕೂಡ ಈ ರಸ್ತೆನೂ ಕೂಡ ಚತುಷ್ಪಥ ಆಗ್ತದೆ, ನಾಲ್ಕು ಪಥದ ರಸ್ತೆ ಆಗ್ತದೆ. ಈಗಾಗಲೇ ಟೆಂಡರ್ ಕೂಡ ಆಗೈತಿ, ಕೆಲಸನೂ ಕೂಡ ಅಲ್ಲಿ ಅವರು ಟೆಸ್ಟಿಂಗ್ ಕೆಲಸನೂ ಶುರು ಮಾಡ್ಯಾರ. ಈ ಚತುಷ್ಪಥಕ್ಕೂ ಇಲ್ಲಿ ಈ ಕಡೆ ಸಿ ರೋಡು ಚತುಷ್ಪಥಕ್ಕೂ ಈ ಚತುಷ್ಪಥ ಸೇರ್ತು ಅಂದರೆ ಒಳ್ಳೆ ಕನೆಕ್ಟಿವಿಟಿ ಹೆಚ್ಚಾಗಿ ಒಂದು ಅಭಿವೃದ್ಧಿಗೆ ಒಳ್ಳೆ ಕೆಲಸ ಆಗ್ತದೆ. ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಸರ್ ಇವಾಗ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೊದಲು ರಾಜ್ಕುಮಾರ್ ಠಾಕ್ರೆ ಅವ್ರ ಸಂಬಂಧಪಟ್ಟಂಗೆ ನಾನು ಏನು ದೂರನ್ನ ದಾಖಲೆ ಮಾಡಿದ್ದೀನಿ, ಅದಕ್ಕೆ ಒಂದಷ್ಟು ಮೆಡಿಕಲ್ ಟೆಸ್ಟ್ ಆಗ್ಬೋದು, ಮಾಜರ್ ಆಗ್ಬೋದು, ಎಲ್ಲವನ್ನ ಮಾಡಬೇಕಾಗಿದೆ. ನಾನು ಮೊದಲಿಗೆ ಮಾಡಬೇಕಾದಂಥ ಕೆಲಸ ಪೊಲೀಸ್ ಇಲಾಖೆಗೆ ತನಿಖೆಗೆ ಸಹಕಾರ ಮಾಡಬೇಕಾದಂಥ ಕೆಲಸ. ಆಮೇಲೆ ನಾನು ಏನು ವಿಚಾರಗಳನ್ನ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಖುದ್ದಾಗಿ ಬಂದು ಮಾತಾಡ್ತೀನಿ. ಮೊದಲು ಈ ತನಿಖೆ ಆಗಲಿಕ್ಕೆ ನನಗೆ ಸಹಕಾರವನ್ನು ಕೊಡಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಸತ್ಯವನ್ನು ಬಯಲಿಗೆ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಮತ್ತು ಶಿಕ್ಷೆಯನ್ನು ಕೊಡಿಸ್ಬೇಕಾಗಿದೆ. ಇದಾದಮೇಲೆ ನಾನು ಖಂಡಿತವಾಗ್ಲೂ ಬಂದು ಎಲ್ಲ ವಿಚಾರಗಳನ್ನು ಇದೇ ಮಾಧ್ಯಮದ ಮುಖಾಂತರ ಯಾರು ನಾಯಕರು ಏನು ಎತ್ತ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋರ ಮುಖವಾಡವನ್ನು ತನಿಖೆಯಿಂದ ಬಯಲಾದ್ಮೇಲೆ ಹಾಗೆ ನಾನೇ ಖುದ್ದಾಗಿ ಬಂದು ಎಲ್ಲ ವಿಚಾರವನ್ನು ಮಾತಾಡ್ತೀನಿ. ಅವ್ರು ಈಗಾಗಲೇ ಅದು ಯಾವುದೇ ಕಾರ್ಯಕ್ರಮ ಮಾಡೋ ರಾಜಕೀಯ ಉದ್ದೇಶನೇ ಇದ್ದಿರ್ತದೆ. ಮತ್ತು ಈ ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಸಂದರ್ಭದಲ್ಲಿ ಮನೆ ಮನೆಗೆ ತಿರಂಗ ಜೆಂಡ ಹಾರಿಸುವಂಥ ಅವ್ರಿಗೆ ನೈತಿಕತೆ ಇಲ್ಲ, ಯಾಕಂದರೆ ಅವರು ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿಲ್ಲ ಮತ್ತು ಅವ್ರಿಗೆ ಅದಕ್ಕೇನು ಸಂಬಂಧ ಇಲ್ಲ. ಹಾಗಾಗಿ ನಾವು ಕೂಡ 75 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 75-80 ಅದು ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ಸುತ್ತಾಗ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ಸ್ವಾತಂತ್ರ್ಯದಲ್ಲಿ ನಮ್ಮ ಪಾತ್ರ ಏನು, ಪಕ್ಷದ BJP ಅವರ ಪಾತ್ರ ಏನು, ಇದನ್ನು ನಾವು ಯಾತ್ರೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು 3ನೇ ತಾರೀಕು ನಡೆಯುವಂಥ ಸಿದ್ದರಾಮ ಅವರ 75ನೇ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೋಗಬೇಕಂತ ಕೂಡ ಇವತ್ತು ನಿರ್ಣಯ ಮಾಡಿದ್ದೇವೆ. ಮತ್ತು 3ನೇದಾಗಿ ಆಗಸ್ಟ್ 15 ಬೆಂಗಳೂರಲ್ಲಿ 100,000 ಜನ ಜೆಂಡ ಹಿಡಿದು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಆಗಸ್ಟ್ 15ಕ್ಕೆ. ಅಲ್ಲಿ ಕೂಡ ನಮ್ಮ ಬೆಳಗಾವಿಯಿಂದ ಸುಮಾರು ಜನ ಹೋಗುವಂಥ ನಿರ್ಣಯನ ಮಾಡಿದ್ವಿ. ಹಿಂದೂ ಆದಿವಾಸಿ ಒಂದು ಬುಡಕಟ್ಟು ಜನಾಂಗದ ಮನೆಯನ್ನು ರಾಷ್ಟ್ರಪತಿಯಾಗಿ ಮಾಡಿದ್ದಾರೆ, ಆದರೆ ಆ ಸಮುದಾಯಕ್ಕೆ ನ್ಯಾಯ ಸಲ್ಲಿಸೋಸಲ ಮಾಡಿದಾರ ಅಥವಾ ಒಂದು ನಿಮ್ಮ ರಾಜಕೀಯ ಎಜೆಂಡಾ ಇಟ್ಕೊಂಡು ಮಾಡಿದ್ದಾರೆ? ಓರ್ಸ್ ಓಟ್ ಪರಿವರ್ತನೆಗೆ ಮಾಡಿದ್ದಾರೆ. ಹಿಂದಿ SC ಅವ್ರನ್ನ ಮಾಡಿದ್ರು, SC ಅವ್ರನ್ನ ಇದು ST ಮಾಡಿದ್ದಾರೆ. ಸೊ ಮತಗಳ ಪರಿವರ್ತನೆ ಹೊರತಾಗಿ ಅದನ್ನು ನ್ಯಾಯ ಸಿಗಲಿಕ್ಕೆ ಅಲ್ಲ, ಯಾಕಂದರೆ ಹಿಂದೆ ರಾಷ್ಟ್ರಪತಿ SC ಇದ್ದರು, SC ಮೇಲೆ ಜಾಸ್ತಿ ಅನ್ಯಾಯ ಆಯಿತು. ಇನ್ನು ಇವರಾದರೂ ಕೂಡ ಅದೇನು ಅನುದಾನ ಕೂಡ ಕಡಿತ ಹಾಕಿದ್ರು. ಮತ್ತು ಇವ್ರು ಯಾವ ಉದ್ದೇಶ ಇಟ್ಟ ಸುಮ್ಮನೆ ತೋರಿಸ್ಲಿಕ್ಕೆ ಮತಗಳನ್ನು ಸೆಳೀಲಿಕ್ಕೆ ಅದು ಪ್ರಯತ್ನ ಅಷ್ಟೇ, ನ್ಯಾಯ ಕೊಡಲಿಕ್ಕಲ್ಲ. ಅಧಿಕಾರಿತ ಪೋಸ್ಟ್ ಇಲ್ಲ, ಬರೀ ಹೆಸರಿಗೆ ಮಾತ್ರ ಹೆಸರಿಗೆ ಪೋಸ್ಟು, ಅವರಿಂದ ಏನು ನ್ಯಾಯ ಕೊಡಿಸ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಎಲ್ಲ RSS ಕಂಟ್ರೋಲ್ನಲ್ಲಿ ಇದೆ, ಏನು ಮಾಡಲಿಕ್ಕಾಗ ಸರ್. ಮತ್ತು ಇದು ಸಿದ್ದರಾಮೋತ್ಸವ ಮಾಡ್ತಾ ಇದಿರಲ್ಲ, ಇದು ವೈಯಕ್ತಿಕ ಕಾರ್ಯಕ್ರಮ, ರಾಜಕೀಯ ಸಂಬಂಧಪಟ್ಟ ಕಾರ್ಯಕ್ರಮ ಇಲ್ಲ, ಮತ್ತೆ ಬೆಳಗಾವಿಯಿಂದ ಯಾವ ರೀತಿ ಅದಕ್ಕೆ ತಯಾರಾಗ್ತಾ ಇದೆ? ಸುಮಾರು ಇವತ್ತು ಅದೇ ಸಭೆಯನ್ನು ಕರೆದಿದ್ದೀವಿ. ಅದು ಸುಮಾರು ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆ 40,000-50,000 ಜನ ನಾವು ಬೆಳಗಾವಿ ಜಿಲ್ಲೆಯಿಂದ ಪ್ರಯಾಣ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಂಚಲನ ಸೃಷ್ಟಿಸಬಹುದು ರಾಜ್ಯ ರಾಜಕಾರಣದಲ್ಲಿ? ಹಾಂ, ಖಂಡಿತವಾಗಿ ಈ ಸಭೆ ಬರುವಂಥ ದಿನಗಳಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ. ಮೇಡಮ್, ಏನು BJP ಪ್ರಧಾನಮಂತ್ರಿ ಅವರು ಗರ್ ಗರ್ಗೆ ತಿರಂಗ ಅಂತ ಒಂದು ಘೋಷಣೆ ಮಾಡ್ತಾರೆ ಆಗಸ್ಟ್ 15ಕ್ಕೆ, ಅದನ್ನು ರಾಜಕೀಯ ಎಜೆಂಡನ ಅಥವಾ ಏನು ದೇಶಕ್ಕೋಸ್ಕರ ಏನಾದರೂ ಇದು ಮಾಡ್ತಾರೆ? ನೋಡಿ, ದೇಶಕ್ಕೆ 75 ವರ್ಷ ಆಯಿತು ಸ್ವತಂತ್ರ ಸಿಕ್ಕು. ಸ್ವತಂತ್ರ ಸಿಕ್ಕಾಗಿನಿಂದ RSS ಕಚೇರಿ ಮೇಲೇ ಇದಿರಲಿಲ್ಲ, ಭಾರತದ ಬಾವುಟ ಹಾರಿಸ್ತಾ ಇರಲಿಲ್ಲ. ಬಟ್ ಪ್ರತಿಯೊಂದರಲ್ಲೂ ಕೂಡ ನಾವು ಅದನ್ನು ರಾಜಕೀಯವಾಗಿ ನೋಡಲಿಕ್ಕೆ ಬರೋದಿಲ್ಲ. 75 ವರ್ಷದ ಸ್ವತಂತ್ರದ ಈ ಮಹೋತ್ಸವವನ್ನು ಅವರು ಇಷ್ಟೊಂದು ಇದರಿಂದ ಮಾಡ್ತಾ ಇದ್ದಾರಂತಂದರೆ ನಾನು ಅದನ್ನು ರಾಜಕೀಯದಿಂದ ನೋಡೋದಿಲ್ಲ, ರಾಜಕೀಯತರಿಂದ ಅದನ್ನು ನೋಡ್ಲಿಕ್ಕೆ ಬಯಸ್ತೇನೆ. ಮತ್ತು ಬುಡಕಟ್ಟು ಜನಾಂಗದ ಒಂದು ಆದಿವಾಸಿ ಮದುವೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದಾರೆ, ಅದರಿಂದ ಒಂದು ಆ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕೋಸ್ಕರ ಮಾಡಿದಾರ ಅಥವಾ ಏನೋ ಒಂದು ಸರಿಗೆ ಆ ಸಮುದಾಯನ ಹೋಟೆಗೆ ಸೈಲಿಕ್ಕೆ ಮಾಡಿದ್ದಾರೆ? ನಾನು ಒಂದೇ ಹೇಳ್ತೀನಿ, ಪ್ರತಿಯೊಂದರಲ್ಲೂ ರಾಜಕಾರಣ ಅವರು ನೋಡಬಾರ್ದು, ನಾವು ಮಾಡಬಾರ್ದು. ಸೊ ರಾಜಕೀಯ ಬೆನಿಫಿಷರಿ ಅಂತ ನಾನು ಅಲ್ಲ, ಅವ್ರು ಗೆದ್ದಿದ್ದಾರೆ, ಒಬ್ಬ ಮಹಿಳೆ, ಅದು ದಲಿತ ಸಮುದಾಯದ ಮಹಿಳೆ,
ನಮ್ಮ ವಿಶ್ವದ ಅತ್ಯಂತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವದ ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ, ಅವರಿಗೆ ನಾನು ಅಭಿನಂದಿಸ್ತೀನಿ. ಸಿದ್ದರಾಮಯ್ಯ ಬಗ್ಗೆ ಒಂದು ರಾಜಕೀಯ ಕಾರ್ಯಕ್ರಮ ಆಗುತ್ತಾ ವೈಯಕ್ತಿಕ ಕಾರ್ಯಕ್ರಮ ಅಥವಾ ಆ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ಯಾವ ರೀತಿ ತಯಾರಿ ನಡೀತಿದೆ? ಇದು ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಅಭಿಮಾನಿಗಳು, ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ರಾಜಕಾರಣ ಮಾಡಲಿಕ್ಕೆ ಅಲ್ಲ, 75 ವರ್ಷ ಆಗಿದೆ, 40 ವರ್ಷ ತಮ್ಮ ಜೀವನದಲ್ಲಿ ರಾಜಕಾರಣ ಮಾಡಿದ್ದಾರೆ. ಸೊ ಒಂದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅನ್ನೋ ರೀತಿ ನಾವು ಮಾಡ್ತೇವೆ. ರಾಜಕೀಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಆಗ್ಬೋದು, ಒಂದು ಏನಾದರೂ ಡೆವಲಪ್ಮೆಂಟ್ ಕಾಣ್ಬೋದು ನಮ್ಮ ಸಂಭ್ರಮಾಚರಣೆ? ಅದು 4ನೇ ತಾರೀಕು ನೋಡೋಣ. ಬಹಳ ಜೋರು ತಯಾರಿ ಇದೆ. ಬೆಳಗಾವಿಯಿಂದನೇ 50,000 ಜನ ಹೋಗ್ತಾರೆ, ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ಥ್ಯಾಂಕ್ ಯು. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಊರಿನ ಜನರು ಸಭೆಯನ್ನು ಸೇರಿ ನಮ್ಮ ಗರಗ ಗ್ರಾಮದಲ್ಲಿ ಭಾರತದ ಧ್ವಜ ತಯಾರು ಮಾಡುವ ಘಟಕ ಸಲುವಾಗಿ ಚರ್ಚೆಯನ್ನು ಮಾಡಿದರು. ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳ ಆಜಾದಿ ಕಾ ಅಮೃತ್ ಮಹೋತ್ಸವ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಹಾಗೂ ಉತ್ತಮ ಪ್ರಶಂಸನೀಯ ಕಾರ್ಯ ಮತ್ತು ಘೋಷಣೆಯನ್ನು ಮಾಡಲಾಗಿದೆ ಹಾಗೂ ಪ್ರತಿ ಪ್ರಜೆಯ ಮನಸ್ಸಿನಲ್ಲೂ ದೇಶಭಕ್ತಿ ಹಾಗೂ ದೇಶದ ಗೌರವ ಅದರ ತಿರಂಗದ ಮೇಲಿನ ಗೌರವವನ್ನು ಇಮ್ಮಡಿಗೊಳಿಸುವಂಥದ್ದು, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರತಿ ಮನೆಗಳ ಮೇಲೂ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ಹಾರಿಸುವ ಪಣ ತೊಟ್ಟಿದ್ದೇವೆ. ಆದರೆ ಎಲ್ಲ ಬಟ್ಟೆಯಲ್ಲೂ ರಾಷ್ಟ್ರಧ್ವಜ ತಯಾರಿಕೆಗೆ ಅನುಮತಿ ನೀಡಿದ್ದು ಉತ್ಸಾಹವನ್ನು ಸ್ವಲ್ಪ ಮಟ್ಟಿಗೆ ಕುಂಠಿತಗೊಳಿಸಿದೆ. ಕಾರಣ, ನಮ್ಮ ಗರಗ ಗ್ರಾಮವು ರಾಷ್ಟ್ರಧ್ವಜದ ತವರೂರು ಮತ್ತು ಹಲವು ವರ್ಷಗಳಿಂದ ಕೈಮಗ್ಗದ ಖಾದಿ ಗ್ರಾಮೋದ್ಯೋಗದಿಂದ ರಾಷ್ಟ್ರದ ಮೂಲೆ ಮೂಲೆಗೂ ನಮ್ಮಲ್ಲಿಯ ರಾಷ್ಟ್ರಧ್ವಜವು ರಾರಾಜಿಸುತ್ತದೆ ಎಂಬ ವಿಷಯ ಹೆಮ್ಮೆ ತರುವಂಥದ್ದು. ಆದರೆ ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಹರ್ ಘರ್ ತಿರಂಗ ಘೋಷಣೆಯ ಬೆನ್ನಲ್ಲೇ ಕೈಮಗ್ಗದ ಖಾದಿ ಗ್ರಾಮೋದ್ಯೋಗದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತಿದೆ ಎನ್ನುವುದು ನನ್ನ ಹಾಗೂ ಗ್ರಾಮದ ಯುವಕರ ಅಭಿಪ್ರಾಯವಾಗಿದೆ. ಈ ಕುರಿತು ದಯವಿಟ್ಟು ಸಂಬಂಧಪಟ್ಟ ಶಾಸಕರು, ಸಂಸದರು ಸರ್ಕಾರಕ್ಕೆ ಪುನರ್ ವಿಮರ್ಶೆಗೆ ಒತ್ತಾಯ ಮಾಡಬೇಕಾಗಿ ವಿನಂತಿ. ಇದೀಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ನಾವು ಬರ್ತೀವಿ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಕಡೆ ಬಜಾರ್ ಬೆಳಗಾವಿಯಲ್ಲಿ. ಮಸ್ಕಿ ತಾಲೂಕಿನ ಹೂವಿನಬಾವಿ ಕೆರೆಯ ಏರಿಯಲ್ಲಿ ದೊಡ್ಡ ಬೊಂಗಾ ಬಿದ್ದು 2 ತಿಂಗಳಾಗಿದ್ರು ದೂರು ನೀಡಿದ್ದರೂ ಅಧಿಕಾರಿಗಳು ಇತ್ತ ಕಡೆ ಇಣುಕಿ ಹಾಕದಿರುವುದು ಅವರ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕೆರೆಯ ಏರಿ ಹೊಡೆದು ನೀರು ಸಾನಬಾಳ, ಬುದ್ದಿನ್ನಿ, ಹೂವಿನಬಾವಿ 3 ಊರುಗಳಿಗೆ ನುಗ್ಗಿ ಮುಳುಗಡೆಯಾಗುವ ಸಾಧ್ಯತೆಗಳಿವೆ ಎಂದು ಸಣ್ಣ ನೀರಾವರಿ ಕೆರೆ ಸಂಘದ ಅಧ್ಯಕ್ಷ ಶ್ರೀನಿವಾಸರವರು ವಿವರಿಸಿದ್ದಾರೆ. ಇಂದು ಮಧ್ಯಾಹ್ನ ನಮ್ಮ ವಾಹಿನಿಗೆ ಪ್ರತಿಕ್ರಿಯಿಸಿದ ಅವರು ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕಿಡಿಕಾರಿದರು. ಅಭ್ಯಂತರರಿಗೆ ಕೇಳಿದರೆ ಆ ಕೆರೆಯ ಕೆಳಮಟ್ಟದಲ್ಲಿ ಯಾವ ಊರುಗಳು ಇಲ್ಲ ಸರ್ ಎಂದು ಬೇಜವಾಬ್ದಾರಿತನದ ಉತ್ತರ ನೀಡುವ ಅರೆಬೆಂದ ಅಭ್ಯಂತರರ ಒಂದು ಕಡೆಯಾದರೆ, ದೂರು ನೀಡಿದರೂ ಕ್ರಮ ಜರುಗಿಸದ ಸಹಾಯಕ ಆಯುಕ್ತರು, ತಹಶೀಲ್ದಾರರು ಇನ್ನೊಂದು ಕಡೆ. ಈ ಏರಿಯ ಮೇಲೆ ಜಾಲಿ ಗಿಡಗಳು ಬೆಳೆದಿವೆ, ಕಂದಕ ಬಿದ್ದಿದೆ, ಅದರ ಗುತ್ತಿಗೆ ನೀಡಿದ್ದು ಮಸ್ಕಿ ತಹಶೀಲ್ದಾರರಿಗೆ ಮಾಹಿತಿ ಇಲ್ಲವಂತೆ ವಾಟೆ ಮಿರಾಕಲ್. ಇವರ ನಿರ್ಲಕ್ಷ್ಯದಿಂದ ಸಾನಬಾಳ, ಬುದ್ದಿನ್ನಿ, ಹೂವಿನ ಬಾವಿಯ ಸಾರ್ವಜನಿಕರ ಮನದಲ್ಲಿ ಕೆರೆಯ ಏರಿ ಹೊಡೆದರೆ ಹೇಗೆ ಎಂಬ ಭಯದ ನೆರೆ ನುಗ್ಗುತ್ತಿದೆ. ನಮಸ್ಕಾರ ರೀ. ನಮಸ್ಕಾರ ಸರ್. ಏನು ಸಮಸ್ಯೆ ಸರ್ ತಮ್ಮದು? ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್. ನಮ್ಮದು ಹೂವಿನಬಾವಿ ಸರ್. ಹೂವಿನಬಾವಿ ಕೆರೆ ಒಟ್ಟು ಎಲ್ಲ ಮುಂಗಿಗಳು ಬಿದ್ದವ್ರಿ, ಮುಂಗಿ ಬಿದ್ದು ಒಂದು ಮೊಣಕಲ್ ಮಠ ಮುಂಗಿಗಳು ಬಿದ್ದವ್ರಿ, ಮತ್ತು ಏಕೆ ಸೀಳೈತೆ ರೀ, ಸೀಳೈತೆ ಎಲ್ಲ ಅಧಿಕಾರಿಗಳಿಗೆ ಮಾಡಿದವ್ರಿ, ಮತ್ತು ಆ ಜೈಗೇನೆ ಹೇಳಿದವ್ರಿ, ಏ ಬರ್ತವಪ್ಪ ಆಯ್ತು ಮಾಡ್ತವ್ರು ಅಂತಂದು ಹೇಳಿದ್ರಿ. ಮತ್ತು ಹೋಗಿ ಕೇಸಿ ಎ ಸಿಗೆ ಕೊಟ್ಟು ಬಂದ್ವಿ ಸರ್, ಕಂಪ್ಲೇಂಟ್ ಮಾಡಿದ್ವಿ, ಇಲ್ಲ ಬಂದು ಕೇಸಿ ಮಾಡೋದು ಅಂತ ಹೇಳಿದ್ರು ಸರ್. ಈ ಬೊಂಗ ಬಿದ್ದು ಎಷ್ಟು ತಿಂಗಳಾಯ್ತು? ಎರಡೂವರೆ ತಿಂಗಳಾಯ್ತು ಸರ್. ಆದರೆ ಏನು ಗಮನ ಹರಿಸಿಲ್ಲ, ಯಾರು ಬಂದಿಲ್ಲ ಸರ್. ಯಾರು ಫೋನ್ ಮಾಡಿದ್ರೆ ಅವರು ಕೆರೆಗೆ ತಕ್ಕಂಥ ಅಧಿಕಾರಿಗಳು ಅಷ್ಟೇ ಫೋನ್ ಸ್ವಿಚ್ ಆಫು ಫೋನೇ ಎತ್ತಿ ಫೋನ್ ಮಾಡಿದ್ರೆ. ಈಗ ದೂರು ಯಾರ್ಯಾರಿಗೆ ನೀಡ್ಯಾರ್ರಿ? ದೂರು ಯಾರ್ಯಾರಿಗೆ ನೀಡ್ಯಾರ್ರಿ? ದೂರ ಸರ್ ಎ ಸಿ ಕಂಪ್ಲೇಂಟ್ ಮಾಡಿ ಸರ್. ಮತ್ತೆ ಬಂದು ಇಲ್ಲಿ ಪಂಚಾಯತಿಯವ್ರಿಗೆ ಹೇಳಿದ್ವಿ ಸರ್. ಮತ್ತೆ ಸರ್ ಇಲ್ಲಿ ಎಮ್ ಎಲ್ ಎ ಆಫೀಸ್ ಬಂದು ಕೆ ಸಿ ಸೆಣೆಗಡ ಸರ್ ಹೇಳಿದ್ರಿ.
ಮತ್ತೆ ಅದಕ್ಕೆ ಕುಲಕರ್ಣಿ ಅಂತ ಸರ್ ಅವ್ರಿಗೇನು ಹೇಳಿವ್ರಿ ಕುಷ್ಟಿಗೆ ಮತ್ತೆ ಅವ್ರಿಗೆ ಅದಕ್ಕೆ ಜೈ ಅವ್ರ ಹೆಸರು ಎಇ ಅವರು ಅವ್ರಿಗೇನು ಹೇಳಿದ್ರಿ ಅವ್ರು ಬಂದ ಕೇಸಿಲ್ಲರಿಗೆ ಮಾಡ್ತು ತಗರಿ ಅದನ್ನೇನು ಇದು ಮಾಡ್ತು ಅಂತ ಹೇಳಿದ್ರು ಸರ್ ಆ ಜೈಗೆ ಮಾಡಿದ್ರೆ ಸರ್ ಇಲ್ಲಿ ಸಾಣೇಗೌಡ ಸರ್ ಪಿ ಆರ್ ಫೋನ್ ಮಾಡಿದ್ರೆ ಇಲ್ಲ ಸರ್ ಅದು ಏನ್ರಿ ಒಂದು ಬಾಯಿ ಕೆರೆ ಹೊಡೆದೋಗೈತಂತ ಇದು ಸೀಳೋಗೈತಂತ ಹೊಡೆದೋಗ್ತಂತ ರೀ ಸರ್ ನೆರವೇಳ ಆಗ್ತಾ ಮೂರು ಊರು ಇದಾಗ್ತಾವಂತ ಇಲ್ಲ ಸರ್ ಕೆರೆ ಬಿಡಕ್ಕೆ ಯಾವ ಊರುಗಳು ಇಲ್ಲ ಅಂತಂತ ಹೇಳಿದ್ನಂತ ಸರ್ ಊರ ಕೆರೆ ಬಿಡಕ್ಕೆ ಯಾವ ಊರು ಊರಲ್ಲ ಸರ್ ಅಂತಂತ ಹೇಳಿದ್ನಂತ ಸರ್ ಅದಕ್ಕೆ ಅವ್ರು ಏನು ಕೆರೆ ಬಂದ ಕೇಸ್ ನೋಡ್ಯಾರ ಏನಿಲ್ಲ ಸರ್ ಈಗ ತಾವು ಕೆರೆ ನಿರ್ವಹಣಾ ಸಮಿತಿಗೆ ಏನಿದ್ರಿ ನಾವು ಸರ್ ಸಣ್ಣ ಕೆರೆ ನೀರಾವರಿ ಅಭಿವೃದ್ಧಿ ಸಂಘ ಅಂತ ಮಾಡ್ಯಾರ ಸರ್ ಅದಕ್ಕೆ ನಾನು ಅಧ್ಯಕ್ಷ ಇದ್ದೀನಿ ಸರ್ ಅದಕ್ಕೆ ಕಂಪ್ಲೀಟ್ ಮಾಡ್ಯಾರಲ್ ಅದ ಎರಡೇ ದಿನದಾಗ ಬಂದು ಅದಕ್ಕೆ ಎಷ್ಟು ಮಣ್ಣು ಹಾಕಿ ಮುಚ್ಚಿ ಕೇಸಿ ನೀರ್ ಹಾಕಿ ಅದನ್ನೆಲ್ಲ ಸಾಫ್ ಮಾಡಿ ಅದನ್ನ ಕಾಂಡರ್ದಂಗ ಮಾಡಿದ್ರ ತಿಪ್ಪೆ ಸಾರಸ ಕೆಲಸ ಅದಕ್ಕೆ ಕಾವಲನ ಯಾರಿಲ್ಲ ಸರ್ ಮನ್ನೊಂದು ಹುಡುಗ ಈಜಾಡಕ್ ಹೋಗಿ ಸರ್ ಅದಕ್ಕೆ ಸರ್ ಊರು ಫುಲ್ ಕಡಕಡ ನೀರ್ ಮ್ಯಾಗ ಅಗ್ರಿ ಅದನ್ನ ಬಹಳ ನಿರ್ಲಕ್ಷ್ಯ ಜಾಲಿ ಹಂಗೈತಿ ಸರ್ ಅದು ಒಡ್ಡ ಅಂತ ಏಕ ಸೀಳು ಬಿಡೈತಿ ಸರ್ ಅವ್ರನ್ನ ಕುಲ್ಕಣಿ ಅಂತ ಅದಾರೆ ಸರ್ ಅದ್ ಜೈ ಅವ್ರನ್ನ ಕರೆಸಿದ್ದೀವಿ ಸರ್ ಬಂದ ಕೇಸ್ ನೋಡ್ಕೊಂಡು ಹೋದ ಹೋದಲ್ಲಪ್ಪ ಸೀಳು ಬಿಡೈತೆ ಅವ್ರು ಅದಕ್ಕೆ ತನಕಿನ ಮೇಲೆ ಅಂತ ಅಧಿಕಾರಿಗಳಿಗೆ ಹೇಳತ್ನ ಬಂದ ಕೇಸಿ ಮಣ್ಣು ಹಾಕ್ಸರಪ್ಪ ಊರು ನಾಲ್ಕೈದು ಊರುಗಳು ಹಾಳಾಗಿ ಹೋಗ್ತಾವ ಅಂತ ಹೇಳಿದ್ರೆ ಸರ್ ಇವರು ಕುಲ್ಕಣಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಾನೆ ಸರ್ ಅವ್ರಕಿನ ಮೇಲೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಊರಿನ ಜನ ಏನಂತಾರ್ರಿ ಊರಿನ ಜನರು ಏನಂತಾರೆ ಸರ್ ನಮ್ಮನ್ನು ಅಧ್ಯಕ್ಷ ಏನು ಮಾಡ್ಯಾರ ಸರ್ ಅದನ್ನ ಹೋಗಿ ಕೇಸಿ ಹೇಳಿ ಕೇಸಿ ಒಂದು ಲೆಟ್ರ್ ಕೊಟ್ಟು ಎಮ್ ಎಲ್ ಸಾಹೇಬರಿಗೆ ಅವರಿಗೆ ಲಾಸ್ಟ್ ಕುಷ್ಟಿಗೆ ಇದು ಕೊಪ್ಪಳಕ್ಕನ ಹೋಗಿ ಕೇಸಿ ಅಲ್ಲಿ ಆಫೀಸ್ಗೆ ಹೋಗಿ ಭೇಟಿಯಾಗೇನೋ ಬರೀ ಅಂತ ಹೇಳಿದ್ರು ಸರ್ ಈ ಸಂದರ್ಭದಲ್ಲಿ ಮಾಳಪ್ಪ ಹಟ್ಟಿ ಬಾಲಸ್ವಾಮಿ ಹೂವಿನ ಬಾವಿ ಶ್ರೀನಿವಾಸ ಇದ್ದರು ಕೆಸಿಡಿಯ ಬಿಬಿಎ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರ 8 ವರ್ಷಗಳ ಪೂರೈಕೆ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಇಲಾಖೆ ಏರ್ಪಡಿಸಿರುವ ಸುಶಾಸನ ಹಾಗೂ ಗರೀಬ್ ಕಲ್ಯಾಣ ಯೋಜನೆಗಳ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಾಲಪ್ಪ ಆಚಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಅಮೃತ್ ದೇಸಾಯಿ ಅರವಿಂದ್ ಬೆಲ್ಲದ್ ಜಿಲ್ಲಾ ಅಧಿಕಾರಿ ಸುರೇಶ್ ಇಟ್ನಾಳ್ ಉಪಸ್ಥಿತರಿದ್ದರು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ಜಾತ್ರಾ ಮಹೋತ್ಸವ 2022 ಪ್ರಯುಕ್ತ ಶ್ರೀ ಗುರು ಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಮತ್ತು ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಡೆಯಿತು ಎಲ್ಲ ಪದಾಧಿಕಾರಿಗಳ ಬಗ್ಗೆ ಸುಸ್ವಾಗತ ಅದೇ ರೀತಿಯಾಗಿ ಭದ್ರಾ ಪಾಟೀಲರಿಗೂ ಕೂಡ ಸುಸ್ವಾಗತ ಹೇಳ್ತರು ಈ ಪಂದ್ಯಾವಳಿಗೆ ಮೇಳ ಪಂದ್ಯಾವಳಿಗೆ ಪ್ರಥಮ ಬಹುಮಾನವನ್ನು ನೀಡಿರ್ತಕ್ಕಂತಾದ್ರಿ ರಾಘವೇಂದ್ರ ಗಸ್ತಿ ಅವರು ಆಗಮಿಸ್ತಾ ಇದ್ದಾರೆ ಎಲ್ಲ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ ಇದೇ ಮೈದಾನದಲ್ಲಿ ಹಲವಾರು ಪಂದ್ಯಗಳನ್ನ ಆಡಿರ್ತಕ್ಕಂತ ಶ್ರೀ ರಾಘವೇಂದ್ರ ಗಸ್ತಿ ಅವರಿಗೆ ಆಡಿ ಗೆದ್ದು ಗೈಡ್ ಮಾಡ್ತಾರಂತೆ ರಾಘು ಅಂತಿಮವಾಗಿ ನಡೆದ ಪಂದ್ಯಗಳಿಗೆ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹೇಂದ್ರ ತಮ್ಮನವರ್ ಆಯ್ಕೆಯಾದ ಪುರುಷ ಮತ್ತು ಮಹಿಳೆಯರ ತಂಡದ ಆಟಗಾರರನ್ನು ಪರಿಚಯ ಮಾಡಿಕೊಂಡು ನಾನೇ ಚಿಮ್ಮುವ ಮೂಲಕ ಅಂತಿಮ ತಂಡಕ್ಕೆ ಚಾಲನೆ ಕೊಟ್ಟರು ಮತ್ತು ವೀಕ್ಷಣೆ ಮಾಡಿದರು ನಂತರ ಮೈದಾನದಲ್ಲಿ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಟುಗಳು ಅತ್ಯಂತ ಹುರುಪಿನಿಂದ ಸೆಣಸಾಡಿದರು 10,000ಕ್ಕೂ ಹೆಚ್ಚು ಕಬಡ್ಡಿ ಪ್ರೇಕ್ಷಕರ ಮನಗೆದ್ದು ತಮ್ಮ ಅರ್ಹತೆಗನುಸಾರ ಸ್ಥಾನಗಳನ್ನು ಗಿಟ್ಟಿಸಿಕೊಂಡರು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡಲು ಗ್ಯಾಲರಿ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನು ಕುಡುಚಿ ಕ್ಷೇತ್ರದ ಮುಖಂಡ ಮಹೇಂದ್ರ ತಮ್ಮಣ್ಣವರ ಆಯೋಜನೆ ಮಾಡಿದ್ದರು ಪುರುಷರ ವಿಭಾಗದಲ್ಲಿ ಶ್ರೀ ಬಸವೇಶ್ವರ ಖೇಮ್ಲಾಪುರ ತಂಡ ದ್ವಿತೀಯ ಸ್ಥಾನ ಜೈ ಹನುಮಾನ್ ಬಾಚನಿ ತಂಡ ತೃತೀಯ ಸ್ಥಾನ ಟೈಗರ್ ಐನಾಪುರ ತಂಡ ಚತುರ್ಥ ಸ್ಥಾನ ಎಸ್ಟಿಎಂ ಸ್ಪೋರ್ಟ್ಸ್ ಕ್ಲಬ್ ಉಜಿರೆ ಈ ರೀತಿಯಾಗಿ
ಸ್ಥಾನಗಳನ್ನು ಪಡೆದರು. ಪುರುಷರ ವಿಭಾಗದಲ್ಲಿ ಬಹುಮಾನ ಪ್ರಥಮ ಬಹುಮಾನ 50,001, ದ್ವಿತೀಯ 30,001, ತೃತೀಯ 15,001, ಚತುರ್ಥ 15,001 ಹಾಗೂ ಒಂದು ಟ್ರೋಫಿ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಆಳ್ವಾಸ್ ಮೂಡುಬಿದ್ರೆ, ದ್ವಿತೀಯ ಸ್ಥಾನ ಜೈ ಮಹಾಕಾಲಿ ಸ್ಪೋರ್ಟ್ಸ್ ಕ್ಲಬ್ ಚಿಂಚಲಿ, ತೃತೀಯ ಸ್ಥಾನ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು, ಚತುರ್ಥ ಸ್ಥಾನ ಪಡೆದ ತಂಡ ಶಿವಾಜಿ ವ್ಯಾಯಾಮ ಮಂಡಳ ವಾಳ್ವ. ಈ ರೀತಿಯಾಗಿ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಪಡೆದವು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ 30,001 ರೂಪಾಯಿ, ದ್ವಿತೀಯ 20,001, ತೃತೀಯ ಬಹುಮಾನ 10,001, ಚತುರ್ಥ ಬಹುಮಾನ 10,001 ಹಾಗೂ ಒಂದು ಟ್ರೋಫಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ ಗಣ್ಯಮಾನ್ಯರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಗ್ರಾಮಸ್ಥರು, ಗ್ರಾಮದ ಲಕ್ಷ್ಮೀ ಕಮಿಟಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಸಂಘದ ಕಾರ್ಯಕರ್ತರು ಕೊನೆಯ ಪಂದ್ಯಗಳನ್ನು ವೀಕ್ಷಣೆ ಮಾಡಿದರು. ನವಲಗುಂದ ತಾಲೂಕಾ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘ ಹಾಗೂ ವಿವಿಧ ನೌಕರರ ಸಂಘಟನೆಗಳಿಂದ ಹಮ್ಮಿಕೊಂಡ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಹೊರಟ್ಟಿಯವರ ಅಭಿನಂದನೆ ಸಮಾರಂಭವು ಪಟ್ಟಣದ ಮಾಡೆಲ್ ಹೈಸ್ಕೂಲ್ನಲ್ಲಿ ಜರುಗಿತು. ಈ ವೇಳೆ ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ, ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಚಿಂತನೆ ಹಾಗೂ ದೂರದೃಷ್ಟಿಯುಳ್ಳ ವ್ಯಕ್ತಿ ಎಂದರೆ ಅವರು ಬಸವರಾಜ ಹೊರಟ್ಟಿಯವರು. ಅವರು ಜೀವನ ಪರ್ಯಂತ ಶಿಕ್ಷಕರ ಪರವಾಗಿ ಇರುತ್ತಾರೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಸವರಾಜ ಹೊರಟ್ಟಿಯವರು, ಕನ್ನಡ ಮಾಧ್ಯಮದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭ 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಮಾಯಾಚಾರಿ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಎಸ್ಬಿ ದಾನಪ್ಪಗೌಡರ್, ಎಬಿ ಕೊಪ್ಪದ್, ಅನಿಲ್ ವೈದ್ಯ, ಪುಷ್ಪಲತಾ, ಸಿಎಸ್ ಬಂಡಿವಡ್ಡರ್, ಆರ್ಎಸ್ ಪಾಟೀಲ್, ಆರ್ಎಚ್ ನೆಗ್ಲಿ, ರೇಣುಕಾ ಮಲ್ಲಾಪುರ್ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ. ಸುದ್ದಿ ನಿಮ್ಮಿಂದ, ಸತ್ತು ನಮ್ಮಿಂದ.